ಎಲ್ಲರಿಗೂ ನಮಸ್ಕಾರ. ಈಗ ನೆಕ್ಸ್ಟ್ ಏನಿದೆ, ತೋಳು. ತೋಳನ್ನ ನಾವು ಆಕಾರ ಹಾಕೋದನ್ನ ಇನ್ನು ಹೇಳಿಲ್ಲ, ಅದನ್ನು ಕೂಡ ಒಂದು ಡ್ರಾಯಿಂಗ್ ಶೀಟಲ್ಲೇ ಹಾಕ್ಬಿಟ್ಟು ಅದನ್ನು ಅಭ್ಯಾಸ ಮಾಡಿಕೊಂಡು ನೀವು ಕಲ್ತ್ಕೊಂತೀರಿ. ನೆಕ್ಸ್ಟ್ ಹೇಳ್ಕೊಡ್ತಾ ಇದ್ದೀನಿ ಇವಾಗಲೇ. ಇವಾಗ ತೋಳಿಂದ ಹೇಳ್ಕೊಡ್ತಾ ಇದ್ದೀನಿ. ತೋಳಿಂದು ಕೂಡ ನಾವು ಅಳತೆ ಇಟ್ಕೊಂಡಿದ್ವಿ, ಉದ್ದ ಮಾತ್ರ ಇಟ್ಕೊಂಡಿದ್ವಿ ಅಳತೆಗೆ. ಅಗಲ ಮಾತ್ರ ಅವ್ರ ಬ್ಲೌಸ್ನಲ್ಲಿ ಎಷ್ಟಿಟ್ಟಿರ್ತಾರೋ ಅಷ್ಟೇ ಇಟ್ಕೋಬೇಕು. ಓಕೆ ನೋಡಿ, ಇವಾಗ ತೋಳಿನ ಅಗಲ ಅಳೆಯೋದೆ ಹೇಗೆ ಅಂತಂದರೆ, ನೋಡ್ರಿ ಈ ಕಂಕ್ಳದ್ದು ಇಲ್ಲಿ ಕಂಕ್ಳು ಶೇಪ್ ಇದೆ. ಈ ಬಾಡಿಗೂ ಕಂಕ್ಳಿಗೂ ಜಾಯಿಂಟ್ ಆಗಿರೋ ಹತ್ರ ಇದೆಯಲ್ಲ, ಇಲ್ಲಿಂದ ನೋಡಿ ಇಲ್ಲಿಗೆ ಅಳತೆ ಮಾಡ್ಕೋಬೇಕು. ಇಲ್ಲಿ ಮುಂದೆ ಅಳತೆ ಮಾಡ್ಕೋಬಾರ್ದು, ಇಲ್ಲಿ ಕಡಿಮೆ ಇರುತ್ತೆ. ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಕೋಬೇಕು. ಉದ್ದ ನಮಗೆ ಗೊತ್ತಿದೆ, 4 ಇಂಚು ಅಂತ ಗೊತ್ತಿದೆ. ಮಡಿಕೆಗೆ ಎಕ್ಸ್ಟ್ರಾ ಇಟ್ಕೋಬೇಕು ಅಂತ ಗೊತ್ತಿದೆ. ಇವಾಗ ಅಗಲ ಅಳತೆ ಮಾಡ್ಕೊಳ್ತಾ ಇದ್ದೀವಿ, ಅಂದರೆ ತೋಳಿನ ಸುತ್ತಳತೆ ನೋಡಿ. ಹತ್ತತ್ರ 9 ಇಂಚು ಇಟ್ಟಿದ್ದಾರೆ ಅವರು. ಓಕೆ ಇಲ್ಲಿ ಎಳೆಬಿಟ್ಟಿದೆ 9 ಇಂಚು ತೋಳಿನ ಸುತ್ತಳತೆ. ನಾವು ಇಲ್ಲಿ ತೋಳಿಂದು ಉದ್ದ ಮಾತ್ರ ಬರೆದಿದ್ವಿ. ಓಕೆ ಇಲ್ಲಿ ತೋಳಿನ ಉದ್ದ, ಈಗ ತೋಳಿನ ಅಗಲ ಅಥವಾ ಸುತ್ತಳತೆ ಎಷ್ಟಿದೆ, 9 ಇಂಚಿದೆ. ಇವಾಗ ಇದಕ್ಕೆ ಅನ್ವಯಿಸಿ ನಾವು ತೋಳನ್ನ ಹಾಕ್ಬೇಕು. ಓಕೆ ಇದನ್ನು ಅಷ್ಟೇ, ಡಬಲ್ ಪೇಪರ್ ಏನು ತಗೊಳ್ಳೋದು ಬೇಡ. ಇದರ ಮೇಲೆ ಬರ್ಕೊಳ್ಳಿ, ಫೋಲ್ಡ್ ಇದೆ ಈ ಕಡೆ ಈ ಕಡೆ ಬಾಟಮಿಗೆ ಅಂತ. ಆಮೇಲೆ ರದ್ದಿ ಪೇಪರ್ನಲ್ಲಿ ಡಬಲ್ ಫೋಲ್ಡ್ ಹಾಕಿ ಕಟ್ ಮಾಡೋದನ್ನು ತೋರಿಸ್ತೀನಿ. ಓಕೆ ಇದು ಪೇಪರ್ ಪ್ಯಾಟ್ರನ್ ಅಷ್ಟೇ ಇದು. ಈಗ 1.5 ಇಂಚು ಮಡಿಸ್ಲಿಕ್ಕೆ ಇಟ್ಕೊಳ್ಳೋಣ. ನೋಡಿ ಇದು ಬಾಟಮಿಗೆ. ಓಕೆ ನೆಕ್ಸ್ಟು ಉದ್ದ ನಮಗೆ ಎಷ್ಟಿದೆ, 4 ಇಂಚಿದೆ. ಭುಜದ ಕೂಡೆ ಸಹಿತ 4 ಇಂಚಿದೆ. ಈಗ ಅಗಲ ಎಷ್ಟಿದೆ ನಮಗೆ, 9 ಇದೆ. ಎಷ್ಟು, 9. ಇವಾಗ 9ಕ್ಕೆ ನಾವು ಪೇಪರ್ನ ಮಡಿಸ್ಬೇಕು. ನೋಡಿ ಈ 9 ಇಂಚಿಗೆ ಪೇಪರ್ನ ಮಡಿಸ್ಬೇಕು. ಒಂದು ತೋಳು ಮಾತ್ರ ನಾನು ಕಟ್ ಮಾಡೋದು, ಅದರಲ್ಲಿ ಎಷ್ಟು ಲೇಯರ್ಸು ಎಷ್ಟು ಫೋಲ್ಡು ಅಂತ ನೀವು ಬರ್ಕೋಬಹುದು. ಇದು ಪೇಪರ್ ಪ್ಯಾಟ್ರನ್ ಈಗಲ್ಲ ಅದಕ್ಕೆ. ಓಕೆ ಇವಾಗ ನೋಡಿ ಎಷ್ಟಿದೆ ನಮಗೆ, ಇಷ್ಟೇ ಬೇಕಾಗೋದು. ಇಷ್ಟು ಮಾತ್ರ ಕಟ್ ಮಾಡ್ಕೊಂಬಿಡಿ. ಇದು ನೋಡಿ ಮಡಿಕೆಗಾಗಿ ಇಷ್ಟು, ಇದು ತೋಳಿನ ಉದ್ದ, ಇದು ತೋಳಿನ ಅಗಲ. ಅಗಲ ಅಂದರೆ ಒಂದು ಕಡೆ ಅಗಲ, ಇನ್ನೊಂದು ಕಡೆ ಅಗಲ ಅಂದರೆ ಸುತ್ತಳತೆಗೆ ಬರುತ್ತೆ. ಇದು ಅರ್ಧ ತೋಳು, ಇನ್ನೊಂದು ಕಡೆ ಇದು ಫುಲ್ ತೋಳು, ಇಲ್ಲಿ ಸುತ್ತಳತೆ ಬರುತ್ತೆ. ಇದಿಷ್ಟನ್ನು ಕಟ್ ಮಾಡ್ಕೊಂಬಿಡಿ. ಆಮೇಲೆ ನೀವು ಸ್ಕೆಚ್ ಹಾಕ್ಕೊಳ್ಳಿ, ಸ್ಕೆಚ್ ಹಾಕ್ಕೊಂಡು ಅದು ಪೇಪರ್ ಪ್ಯಾಟ್ರನ್ ಅಂತ ಇಟ್ಕೊಳ್ಳಿ. ಈಗ ಈ ಪೇಪರ್ ಎತ್ತಿಡೋಣ, ಇಲ್ಲಿ ಇದು ಮಾಡ್ಕೊಳ್ಳೋಣ. ನೋಡಿ ಇವಾಗ ಇದು 0 ಅಂತ ಇಟ್ಕೊಳ್ಳಿ. 0 ಇಂದ 1ಕ್ಕೆ
ಮಡಿಕೆಗಾಗಿ 1.5 ಇಂಚು ಇಲ್ಲಿಂದ ಇಲ್ಲಿಗೆ 4 ಓಕೆ ನೋಡಿ 4 ಇಲ್ಲಿಂದ ಇಲ್ಲಿಗೆ 4 ಅಲ್ಲಿಂದ ಅಲ್ಲಿಗೆ 1.5 ಇದು ಫೋಲ್ಡಿಗೆ ನಮಗೆ ಇದಿಷ್ಟೇ ಬರಬೇಕಾಗಿರೋದು ಅಂದ್ರೆ 1/2 ಇಂಚ್ ಕೂಳೆ ಇಲ್ಲಿ 1/2 ಇಂಚ್ ಕೂಳೆ ಸೇರಿಸಿ 4 ಇದೆ ಈಗ ಇಲ್ಲಿಗೆ ಏನು ಮಾಡಬೇಕು 0 ಇದು 1 2 3 ಅಂತ ಇಟ್ಕೊಳ್ಳಿ ಈಗ 3 ರಿಂದ 2.5 ಇಂಚ್ ಇಟ್ಕೋಬೇಕು ನೀವು ಇಲ್ಲಿಂದ ಇಲ್ಲಿಗೆ 2.5 ಇಂಚ್ ಇಟ್ಕೋಬೇಕು ಇದು ಕಟ್ಟಿಂಗ್ ಗೆ ಹೋಗುತ್ತೆ 2.5 ಇಂಚ್ ಇಟ್ಕೊಂಡು ನೋಡಿ ಈ ಬಿಂದು ಇದು 4 ಅಂತ ತಿಳ್ಕೊಳ್ಳಿ 4ನೇ ನಂಬರ್ 4 ಮತ್ತು 1 ಅನ್ನು ಈ ರೀತಿ ಕ್ರಾಸ್ ಸೇರಿಸಬೇಕು ಎಲ್ಲ ಅಳತೆಯವರಿಗೂ ಹಾಕೋ ಮೆಥಡ್ ಒಂದೇ ಅಳತೆಗಳು ಚೇಂಜ್ ಆಗುತ್ತೆ ತೋಳು ಉದ್ದ ಇದ್ದವರಿಗೆ ತೋಳು ಉದ್ದ ಮಾಡ್ಕೋಬೇಕು ಇದು ತೋಳು ಅಗಲ ಇದ್ದವರಿಗೆ ಅಗಲ ಮಾಡ್ಕೋಬೇಕು ಅಗಲದಲ್ಲಿ ಇಷ್ಟು ಇಟ್ಕೋಬೇಕು ಅಂತ ಇರುತ್ತೆ ಅದಿಷ್ಟು ಇಟ್ಕೊಂಡು ಹಿಂಗೆ ಕ್ರಾಸ್ ಸೇರಿಸ್ಕೋಬೇಕು ಆಮೇಲೆ ನೋಡಿ ಇಲ್ಲಿಂದ ಇಲ್ಲಿಗೆ 2 ಇಂಚ್ ಹಾಗೆ ಬಿಡಬೇಕು ಇಲ್ಲಿಂದ ಇಲ್ಲಿಗೆ 2 ಇಂಚ್ ನೋಡಿ ಇದಿಷ್ಟು 2 ಇಂಚ್ ಇದೆಯಲ್ಲ ಇದು ಕೂಳೆಗೆ ಹಾಗೆ ಬಿಡ್ತೀವಿ ಈಗ ಇಲ್ಲಿಗೆ ಶೇಪ್ ಮಾಡ್ತೀವಿ ಯಾವ ರೀತಿ ಶೇಪ್ ಮಾಡ್ತೀವಿ ಅಂತ ಈಗ ಕರೆಕ್ಟ್ ಆಗಿ ಹೇಳ್ತಾ ಇದೀನಿ ಗಮನ ಇಟ್ಟು ಕೇಳಬೇಕು ಓಕೆ ಇದು ಶೇಪೇ ಮುಖ್ಯ ಆ ನೋಡಿ ಇದು 4ನೇ ನಂಬರ್ ಇದು 2 ಇಂಚ್ ಗುರುತು ಮಾಡಿದೀವಲ್ಲ ಇದು 5ನೇ ನಂಬರ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಇದೆ 7 ಕಾಲ್ ಇದೆ ಈಗ 3/4 ಕ್ಕಿಂತ ಒಂದು ಸ್ವಲ್ಪ ಕಡಿಮೆಗೆ ಇಲ್ಲಿ ಮಧ್ಯಬಿಂದು ಇವೆರಡರ ಮಧ್ಯಬಿಂದು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆಯೋ ಅದಕ್ಕೆ ಮಧ್ಯಬಿಂದು ಇಲ್ಲಿ 6 ಆಗಿದೆ ಇದು 5 ಇದು 6 ನಂಬರ್ 6 ರಿಂದ 7 ಕ್ಕೆ 1/2 ಇಂಚ್ ಇಟ್ಕೋಬೇಕು ಇದು 7 ಆಗುತ್ತೆ 6 ಮತ್ತು 5 ರ ಮಧ್ಯಬಿಂದು 8 ಆಗಿದೆ ಅಂತ ತಿಳ್ಕೊಳ್ಳಿ 8 ರಿಂದ 9 ಕ್ಕೆ 1/2 ಇಂಚ್ ಇಟ್ಕೋಬೇಕು ಓಕೆ ನೋಡಿ ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಇದು ಒಳಭಾಗಕ್ಕೆ ಇದು ಹೊರಭಾಗಕ್ಕೆ ಈಗ ಹೊರಭಾಗದ ಗುರುತಿದೆಯಲ್ಲ ನೋಡಿ 5 ಮತ್ತೆ 7 1 ಅದನ್ನ ಸೇರಿಸಬೇಕು ಇದು ಪರ್ಫೆಕ್ಟ್ ಅಳತೆ ಆಕಾರ ಈ ರೀತಿ ನೀಟಾಗಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಇದೆಯಲ್ಲ ನೋಡಿ 5 ಇದು 8 ಇದೆಯಲ್ಲ ಇದು 9ನೇ ನಂಬರ್ ಕೊಟ್ಕೊಳ್ಳಿ 9 ಹಿಂಗೆ ಈ ಗೆರೆಗೆ ಸೇರಿಸಬಾರದು ಒಂದು ಸ್ವಲ್ಪ ಒಳಭಾಗದಲ್ಲೇ ಬಂದು ಆಮೇಲೆ ಬರ್ತಾ 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 ಈ ರೀತಿ ಸೇರ್ಕೋಬೇಕು ಇದು ತೋಳಿನ ಮುಂಭಾಗದ ಆಕಾರ ಇದು ತೋಳಿನ ಹಿಂಭಾಗದ ಆಕಾರ ಓಕೆ ಇಲ್ಲಿಗೆ ಫೋಲ್ಡ್ ಬರಬೇಕು ಫೋಲ್ಡ್ ಅಂದ್ರೆ ಇಲ್ಲಿಗೆ 4 ಲೇಯರ್ಸ್ ಏ ಬರಬೇಕು ಇದು 4 ಲೇಯರ್ಸ್ ಬರಬೇಕು ಆದ್ರೆ ಇಲ್ಲಿ ಫೋಲ್ಡ್ ಬರಬೇಕು ಅಂದ್ರೆ ಒಂದರ ಒಳಗಡೆ ಒಂದು ಫೋಲ್ಡ್ ಬರುತ್ತೆ ಗೊತ್ತಾಯ್ತಾ ಬಿಡಿ ಬಿಡಿ ಎರಡು ಫೋಲ್ಡ್ ಬರಲ್ಲ 4 ಲೇಯರ್ಸ್ ಏ ಇದ್ರೂನುವ ಒಂದರ ಒಳಗಡೆ ಒಂದು ಫೋಲ್ಡ್ ಬರುತ್ತೆ ಬಾಡಿನಲ್ಲಿ ಬೇರೆ ಬೇರೆ ಫೋಲ್ಡ್ ಬರ್ತಿತ್ತು 2 ಫೋಲ್ಡ್ ಅಂತ ಬರ್ತಿತ್ತು ಆದ್ರೆ ಇದರಲ್ಲಿ ಮಾತ್ರ ಫೋಲ್ಡ್ ಅಂತ ಬಂದಿದೆ ಆದ್ರೂ 4 ಲೇಯರ್ಸ್ ಇರುತ್ತೆ ಅಂದ್ರೆ ಒಂದರ ಒಳಗಡೆ ಒಂದು ಲೇಯರ್ಸ್ ಇರುತ್ತೆ ಇದು ಫೋಲ್ಡ್ ಇರುತ್ತೆ ಇವಾಗ ಇದನ್ನ ಹಾಗೆ ಇಟ್ಕೋಬೇಕು ಇದು ಪೇಪರ್ ಪ್ಯಾಟರ್ನ್ ಓಕೆ ಇದನ್ನ ನೋಡ್ಕೊಂಡು ಮತ್ತೆ ನೀವು ಈ ನ್ಯೂಸ್ ಪೇಪರ್ನಲ್ಲಿ ಹಾಕೊಳ್ಳಿ ಇದೇ ಅಳತೆಗೆ ಓಕೆ ಈಗ ನೋಡಿ ಇದನ್ನೇ ಹಾಕಬೇಕು ಇಲ್ಲೇನಿದೆ ಫೋಲ್ಡ್ ಇದೆ ಇಲ್ಲಿ 4 ಲೇಯರ್ಸ್ ಇದೆ 4 ಲೇಯರ್ಸ್ ಇದ್ದಾಗ ಇಲ್ಲಿ ಫೋಲ್ಡ್ ಬಂದ್ರೆ ಒಂದರೊಳಗಡೆ ಒಂದು ಬರುತ್ತೆ ಅಂತ ನಾವು ತಿಳ್ಕೋಬೇಕು ಅದಕ್ಕೆ ನಾವೇನು ಮಾಡಬೇಕು ಫಸ್ಟ್ ಇದೆಷ್ಟು ಉದ್ದ ಇದೆ ಅದನ್ನ ಅಳತೆ ಮಾಡಿ ಪೇಪರ್ ಅನ್ನು ಹಿಂಗ್ ಮಡಿಸ್ಕೋಬೇಕು ಆಯ್ತಾ ಇವಾಗ ಮಡಿಸ್ತೀನಿ
ಒಂದೂವರೆ ಇಂಚು ಬಾಟಮಿಗೆ ತೋಳಿನ ಉದ್ದ ನಾಲ್ಕು ಟೋಟಲ್ ಇಷ್ಟು ಬರುತ್ತೆ ಇಷ್ಟಕ್ಕೆ ಇವಾಗ ನಾವು ಪೇಪರ್ನ ಮಡಿಸ್ಕೊಬೇಕು ನೋಡಿ ಪೇಪರ್ನ ಮಡಿಸ್ಕೊಂಡಿದ್ದೀವಿ ಆಯ್ತಾ ಈಗ ಹಿಂಗ್ ಮಡಿಸ್ಕೊಂಡಿದೀವಲ್ಲ ಈಗ ಅಗಲ ತಗೋಬೇಕು ನಾವು ಅಗಲ ಎಷ್ಟು ಬರುತ್ತೆ 9 ಇಂಚ್ ಬರುತ್ತೆ ನೋಡಿ ಪೇಪರ್ ಇಟ್ ತಗೊಂಡ್ರೂನು ಕೂಡ ನಾವು ಒಂದಸಲ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಒಂದಸಲ ಅಳತೆ ಮಾಡ್ಕೊಳ್ಳೇಬೇಕು ಗೊತ್ತಾಯ್ತಾ ಹಿಂಗೆ 9 ಇಂಚ್ ಗೆ ಗುರುತು ಮಾಡ್ಬಿಟ್ಟು ಮತ್ತೆ ಇದನ್ನ ಮಡಿಸ್ಕೊಬೇಕು ನೋಡಿ ಇವಾಗ ಈ ಪೇಪರ್ ಮೇಲೆ ಈ ಪೇಪರ್ ಇಟ್ ನೋಡಿ ಕರೆಕ್ಟ್ ಅಳತೆ ಬಂದಿದೆ ಇಲ್ಲಿಗೆ ಫೋಲ್ಡ್ ಬಂದಿದೆ ಅಂದ್ರೆ ಒಂದರೊಳಗಡೆ ಒಂದು ಮಡಕೆ ಬಂದಿದೆ ಇಲ್ಲಿಗೆ ನಾಲ್ಕು ಲೇಯರ್ಸ್ ಇದೆ ಓಕೆ ಇವಾಗ ನೀವು ಈ ಪೇಪರ್ ನಲ್ಲಿ ಇದೇ ಆಕಾರ ಹಾಕಬೇಕು ಓಕೆ ನೋಡಿ ಇಲ್ಲಿಂದ ಇಲ್ಲಿಗೆ ನಾವು 1.5 ಇಂಚ್ ಇಟ್ಟಿದೀವಿ ಅಲ್ವಾ ಈಗ ಇಲ್ಲಿ ನಾಲ್ಕು ಲೇಯರ್ ಇದೆ ಇಲ್ಲಿಂದ ಇಲ್ಲಿಗೆ 2.5 ಇಂಚ್ ಗೆ ಗುರುತು ಮಾಡ್ತಾ ಇದೀನಿ ನೋಡಿ ಇದನ್ನ ಕ್ರಾಸ್ ಆಗಿ ಹೀಗೆ ಸೇರಿಸ್ತಾ ಇದೀವಿ ಅದರಲ್ಲಿ ಸೇರಿಸಿದ್ವಲ್ಲ ಹಾಗೆ ಇದನ್ನೇ ಇಟ್ಕೊಂಡು ಸೇರಿಸಬೇಕು ಅಂತ ಇಲ್ಲ ನಾನು ಇಟ್ಕೊಂಡು ಸೇರಿಸ್ತೆ ಅಷ್ಟೇ ನೋಡಿ ಇದನ್ನ ಕ್ರಾಸ್ ಆಗಿ ನೇರವಾಗಿ ಸೇರಿಸಿದೀವಿ ಇಲ್ಲಿಂದ ಇಲ್ಲಿಗೆ 2 ಇಂಚ್ ಗೆ ಹಾಗೆ ಬಿಡಬೇಕು ಇದು ಮತ್ತು ಇದು ಎರಡರ ಮಧ್ಯ ಬಿಂದು ಇದು ಇಲ್ಲಿಂದ ಹೊರಭಾಗಕ್ಕೆ 1/2 ಇಂಚ್ ಇದು ಮತ್ತೆ ಇದು ಮಧ್ಯ ಬಿಂದು ಇದು ಇದರಿಂದ ಒಳಭಾಗಕ್ಕೆ 1/2 ಇಂಚ್ ಈಗ ಇದನ್ನ ಹಿಂಗೆ ಆಕಾರ ಸೇರಿಸಬೇಕು ಇದನ್ನ ಒಳಭಾಗದಲ್ಲಿ ತಗೊಂಡು ಬರ್ತಾ 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 ಇದಕ್ಕೆ ಸೇರಿಸ್ತೆ ಅಷ್ಟೇ ಓಕೆ ಈಗ ಇಲ್ಲಿ ಬಾಟಮಿಗೆ ಕಡಿಮೆ ಬರುತ್ತೆ ತೋಳು ಮುಂಭಾಗ ಕಡಿಮೆ ಬರುತ್ತೆ ಇಲ್ಲಿ 1 ಇಂಚ್ ಕಡಿಮೆ ಇಟ್ಕೋಬೇಕು ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ 1 ಇಂಚ್ ಇಟ್ಕೊಂಡು ಹಿಂಗೆ ಕ್ರಾಸ್ ಗೆರೆ ಹಾಕೊಳ್ಳಿ ಇದನ್ನ ಹಿಂಗ ಹಾಕೊಂಡ ಮೇಲೆ ಈ ಕಡೆ ಗೆರೆ ಹಿಂಗ ಬರಬೇಕು ಇವಾಗ ಹಿಂಗ ಆಯ್ತಲ್ಲ ಇದನ್ನ ಇವಾಗ ಕಟ್ ಮಾಡ್ಕೊಳ್ಳಿ ನಿಮಗೆ ತೋಳ್ ಹಾಕಿದ ಆಕಾರ ಎಲ್ಲ ಹೀಗೆ ಇದೆ ಇಲ್ಲೇ ಇದೆ ಎಷ್ಟೆಷ್ಟು ಅಂತನೂ ಗೊತ್ತಿದೆ ಇದನ್ನ ಹಾಗೆ ಮಾಡಲ್ಲ ಹಾಗೆ ಇಟ್ಕೋಬೇಕು ಇವಾಗ ಇದನ್ನ ಕಟ್ ಮಾಡಬೇಕು ನೀವು ಓಕೆ ಇವಾಗ ಕಟ್ ಮಾಡಿದ್ರೆ ಎರಡು ಸ್ಲೀವ್ ನೀಟಾಗಿ ಬರುತ್ತೆ ನೋಡಿ ಇದು ಹಿಂಭಾಗ ನಾಲ್ಕು ನೋ ತೆಗೆದಿದ್ದೀವಿ ಇದನ್ನ ಹಿಂಗೆ ಕಟ್ ಮಾಡಬೇಕು ನೆಕ್ಸ್ಟ್ ಇದನ್ನ ಈ ರೀತಿ ಕಟ್ ಮಾಡಬೇಕು ಯಾಕೆಂದ್ರೆ ಬಾಟಮ್ ಮಾಡ್ತೀವಲ್ಲ ಹಿಂಗ್ ಮಡಿಸಿದಾಗ ಈ ಆಕಾರನೇ ಕೂರುತ್ತೆ ಅಂತ ಮಡಿಕೆಗಳು ನಾನು ಎಲ್ಲಿ ಬರ್ಸಿದ್ದೀನೋ ಆಯಾ ಜಾಗಕ್ಕೆ ಆಯಾ ದಿಕ್ಕಿಗೆ ಇಟ್ಕೋಬೇಕು ನೀವು ಫಸ್ಟ್ ಕಲಿಯೋ ತನಕ ಆಮೇಲೆ ಹೇಗೆ ಬೇಕಾದರೂ ಮಾಡ್ಕೊಳ್ಳಿ ಚೆನ್ನಾಗಿ ಕಲ್ತ ಮೇಲೆ ನೋಡಿ ಹಿಂಗಿದೆಯಲ್ಲ ಇವಾಗ ನೋಡಿ ಮೇಲಿಂದ ಎರಡು ಮಾತ್ರ ತೆಗೆದು ತಗೊಂಡು ಈ ಶೇಪ್ ತೆಗಿಬೇಕು ಇಷ್ಟು ಮಾತ್ರ ತೆಗಿಬೇಕು ತೋಳು
ಬರ್ತಾ 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 ಸೇರಿಸ್ತಾ ಹೋಗಬೇಕು. ನೀವು ಈ ಕಡೆಯಿಂದ ಕಟ್ ಮಾಡಕ್ಕೆ ಅನುಕೂಲ ಆಗಲಿಲ್ಲ ಅಂದ್ರೆ ಈ ಕಡೆಯಿಂದ ನೀಟಾಗಿ ಹಿಂಗ್ ನೋಡಿ. ಇವಾಗ ಎರಡು ತೋಳು ಬಂತು, ಒಂದು ಎರಡು ತೋಳಿಗೂ ಒಂದು ಕಡೆಗೆ ಶೇಪ್ ಬಂದಿದೆ, ಒಂದು ಕಡೆಗೆ ಈ ಥರ ಬಂದಿದೆ. ಇವಾಗ ನೋಡ್ರಿ ಈ ಕಡೆಗೊಂದು ಈ ಕಡೆಗೊಂದು, ಎಡಭಾಗಕ್ಕೊಂದು ತೋಳು ಬಲ್ ಭಾಗಕ್ಕೊಂದು ತೋಳು ಆಯಿತು. ಓಕೆ, ಇವಾಗ ಇಟ್ಟು ನೋಡೋಣ. ಪೇಪರ್ ಪ್ಯಾಟ್ರನ್ ಮಾಡಿದೀವಲ್ಲ, ನೋಡಿ ಇದು ಹಿಂಭಾಗ ಬರುತ್ತೆ. ಇದು ಮುಂಭಾಗ ಬರುತ್ತೆ. ಮುಂಭಾಗಕ್ಕೆ ಇದು ಕ್ರಾಸ್ ಬೆಲ್ಟ್, ಇದು ಸ್ಲೀವು ನೋಡಿ. ಆ ಕಡೆಗೊಂದು ಈ ಕಡೆಗೊಂದು ಬರುತ್ತೆ. ಶೇಪು ನೋಡಿ, ನಾವು ಶೇಪ್ ತೆಗೆದಿದ್ದೀವಲ್ಲ ಅದು ಮುಂಭಾಗಕ್ಕೆ ಬರಬೇಕು. ಈ ಕಡೆಗೊಂದು ತೋಳು, ಈ ಕಡೆಗೊಂದು ತೋಳು. ಓಕೆ, ಈಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಇಲ್ಲಿಗೆ ಇದೆರಡನ್ನು ಜಾಯಿಂಟ್ ಮಾಡಾದ್ಮೇಲೆ ಇಲ್ಲಿಗೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹಚ್ಚುತ್ತೀವಿ. ಎರಡು ಪಟ್ಟಿ ಇರುತ್ತೆ ನೋಡಿ, ಡಬ್ಬಲು ಸಿಂಗಲ್. ಈಗ ಕಂಪ್ಲೀಟ್ ಆಯಿತು. ಇದಾದಮೇಲೆ ಲಾಸ್ಟ್ ಫಿನಿಷಿಂಗ್ ಒಳಗೆ ಯಾವುದು ಅಂದರೆ ನೆಕ್ಕು, ನೆಕ್ ಪೀಸ್ ಜಾಯಿಂಟ್ ಮಾಡಿಬಿಟ್ರೆ ಕಂಪ್ಲೀಟ್ ಆಗೋಗುತ್ತೆ. ಇದನ್ನೆಲ್ಲ ಕ್ಲೀನಾಗಿ ಎತ್ತಿಟ್ಕೋಬೇಕು. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ, ಕ್ರಾಸ್ ಬೆಲ್ಟಿಗೆ ಆರು ಬಟ್ಟೆ, ಹಿಂಭಾಗ ಮುಂಭಾಗ ಮತ್ತು ಎರಡು ತೋಳು. ಓಕೆ, ಎರಡು ತೋಳು ಆದಮೇಲೆ ಇದು ಹಿಂಭಾಗ, ಇದನ್ನಿಟ್ಕೊಂಡು ಎಲ್ಲ ಕ್ಲೀನಾಗಿ ಜೋಡಿಸಿಟ್ಕೊಂಡ್ರೆ ನೀವು ಒಲೆ ಕೂತ್ಕೊಂಡ್ರೆ ಹಾಫ್ ಆನ್ ಅವರಲ್ಲಿ ಒಂದು ಲೋಟನ್ನು ಹೊಲಿದು ಮುಗಿಸ್ಬೋದು. ಎಲ್ಲ ಅರ್ಥ ಆಯ್ತಾ ಎಲ್ರಿಗೂ? ಇದೇ ರೀತಿ ನೀವು ಪೇಪರ್ ಪ್ಯಾಟ್ರನ್ ಮಾಡಿ ಈ ರದ್ದಿ ಪೇಪರಲ್ಲಿ ಒಂದು ನಾಲ್ಕೈದು ಸತಿ ಕಟ್ ಮಾಡಿ, ಇದು ವೇಸ್ಟ್ ಆದರೂ ಪರವಾಗಿಲ್ಲ, ನಾಲ್ಕೈದು ಸತಿ ಕಟ್ ಮಾಡಿ ಅಭ್ಯಾಸ ಮಾಡ್ಕೊಳ್ಳಿ. ಆಮೇಲೆ ಬಟ್ಟೆ ಕಟ್ ಮಾಡ್ಕೊಳ್ಳಿ, ನೀವು ಬಿಗಿನರ್ಸ್ ಇಲ್ಲ. ಕಲ್ದು ಬಟ್ಟೆ ಕಟ್ ಮಾಡಿಕೊಂಡು ಆಮೇಲೆ ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡಿ. ನಾನು ಇದುವರೆಗೂ ಹೇಳ್ಕೊಟ್ಟಿದ್ದು ಫಸ್ಟು ಬ್ಲೌಸ್ ಅಳತೆ ತೊಗೋಬೇಕು, ಆಮೇಲೆ ಬರ್ಕೋಬೇಕು, ಆಮೇಲೆ ಪೇಪರ್ ಪ್ಯಾಟ್ರನ್ ಮಾಡ್ಕೋಬೇಕು, ಆಮೇಲೆ ಈ ರದ್ದಿ ಪೇಪರಲ್ಲಿ ಕಟ್ ಮಾಡ್ಕೋಬೇಕು. ಅದ್ರ ನೆಕ್ಸ್ಟು ಬಟ್ಟೆನಲ್ಲಿ ಸ್ಕೆಚ್ ಹಾಕಿ ಇದನ್ನು ಕಲ್ತ್ಕೊಂಡ್ಬಿಟ್ಟು ಅಭ್ಯಾಸ ಮಾಡಿಕೊಂಡು ಬಟ್ಟೆನಲ್ಲಿ ಸ್ಕೆಚ್ ಹಾಕಿ ಈಗ ಕಟ್ ಮಾಡಿ ಅಭ್ಯಾಸ ಆಗಿರುತ್ತಲ್ಲ ಇದರಲ್ಲಿ, ಬಟ್ಟೆನಲ್ಲಿ ಯಾವಾಗ ವ್ಯತ್ಯಾಸ ಆಗಲ್ಲ. ಆದ್ದರಿಂದ ಆ ರೀತಿ ಬಟ್ಟೆ ಕಟ್ ಮಾಡಿ ಹೊಲಿಯೋದಕ್ಕೆ ತಯಾರು ಮಾಡ್ಕೊಳ್ಳಿ. ಇದು ಒಂದು ಸ್ವಲ್ಪ ಕಲಿಯೋದಕ್ಕೆ ಒಂದು ಸ್ವಲ್ಪ ಕಷ್ಟ ಅನಿಸಿದರೂ ಲೈಫ್ ಲಾಂಗ್ ಇರುತ್ತೆ ನಿಮಗೆ ಈ ಥರ ಕಲ್ತ್ಕೊಂಡ್ರೆ. ಬೇರೆದನ್ನು ಅಷ್ಟೇ ಇದೇ ರೀತಿ ಆಲ್ಟ್ರ್ ಮಾಡಿಕೊಂಡು ಬರ್ಕೊಂಡು ಪೇಪರ್ ಪ್ಯಾಟ್ರನ್ ಕಟ್ ಮಾಡಿಕೊಂಡು ಆಮೇಲೆ ಈ ಪೇಪರಲ್ಲಿ ಕಟ್ ಮಾಡಿಕೊಂಡು ಆಮೇಲೆ ಬಟ್ಟೆಲಿ ಕಟ್ ಮಾಡಿ ಕಲಿಯೋ ತನಕ ಬ್ರಹ್ಮವಿದ್ಯೆ ಆಮೇಲೆ ಕೋತಿ ವಿದ್ಯೆ ಅನ್ನಂಗಾಗುತ್ತೆ. ನೀವು ಕಲ್ತ ಮೇಲೆ ಚೆನ್ನಾಗಾಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.